ना देवेंद्र सार और वलकु बंदी इबूर वे सती मेणिनका बड़े और बेगू इवर बेगू डिफ्रेंस नोड़बू अदर बे ऐन हेतर सार कहोण सर इबूर वे सती नी निम्गेनि नोड़ सर और ना वे तोल अगी दिन हच्ची आने ना वे मेड़ी एलाेवर नमद मणील और प्रकार और गिड बेने भारी आगे इबूर मोदी केमिकल हे बंद हाँ इबूर केमिकल हड़को बंद इबूर हम दुद्ध एण्णी तेल केमिकल तुड़देव रही हाँ रही कंट्रोल आलोदायत निम्म औषधि नहीं प्रकार मोद् नमगेन हड़े आलो ना केमिकल यूज मोत बंदे इन मुट्र बिटल रही ना मुट्र बिटल लवंग पिवंग ऐन वे क्लियर आगती रही हाँ अदक सद निम्दे सद्देन इटी ती मज्जे बेल नोड़े इवर्गू भरोसे बंदे इवर कूड़ा मोटे मज्जे द्रावण रेडीमारे ಮತ್ತು ಇವರಿಗೂ ಕೂಡ ಓಡಬ್ಲ್ಯೂಡಿಸಿ ಬಳಕೆ ಬಗ್ಗೆ ಮಾಹಿತಿನ ನೀಡಿದ್ವಿ ಅದನ್ನು ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ರೀತಿಯಾಗಿ ಈ ಬಾರಿ ಯಾವುದೇ ಕೆಮಿಕಲ್ ಹೊಡೆದರೂ ಕೂಡ ಈ ಬ್ಲಾಕ್ ಟ್ರಿಪ್ಸ್ ಆಗಲಿ ವೈರಸ್ ರೋಗಗಳಾಗಲಿ ಕಂಟ್ರೋಲ್ ಆಗ್ತಾ ಇಲ್ಲ ಆದರೆ ಈ ಮೊಟ್ಟೆ ಮಜ್ಜಿಗೆ ಮತ್ತು ಮೊಟ್ಟೆ ಎಣ್ಣೆ ಬೇವಿನ ಎಣ್ಣೆ ಇವುಗಳನ್ನು ಬಳಸಿಕೊಂಡು ಕಂಟ್ರೋಲ್ಗೆ ಬರ್ತಾ ಇದೆ ಅದಕ್ಕೆ ಉದಾಹರಣೆ ಅಂದರೆ ನಮ್ಮ ನಿಂಗಣ್ಣನವರ ಮೆಣಸಿನ ಗಿಡಗಳೇ ಸಾಕ್ಷಿ ಅದನ್ನು ನೋಡಿ ಇವರು ಕೂಡ ಈಗ ಈ ಗಿಡಗಳಿಗೆ ಶುರು ಮಾಡಿದ್ದಾರೆ ಇವರ ರಿಸಲ್ಟ್ ಯಾವ ರೀತಿ ಬರುತ್ತೆ ನೋಡೋಣ ಮುಂದೆ ನಿಮ್ಮ ಗಿಡ ಕ್ಲಿಯರ್ ಆದ್ಮೇಲೆ ನಮಗೆ ಫೋನ್ ಮಾಡ್ರಿ ಮತ್ತೆ ನಾವು ಬಂದು ನೋಡ್ಕೊಂಡು ಹೋಗ್ತೀವಿ ಮತ್ತೆ ರೈತರಿಗೂ ಇದರ ಬಗ್ಗೆ ಮಾಹಿತಿ ಕೊಡಂರಿ ಆಯ್ತು ಸರ್ ಫೋನ್ ಮಾಡ್ತೀವಿ ಮತ್ತೆ ಕ್ಲಿಯರ್ ಆದ್ವಂದ್ರೆ ಫೋನ್ ಮಾಡಿ ನಿಮಗೆ ಕರೆಸ್ತೀವಿ ಕರೆಸಿ ಮತ್ತೆ ಏನೇನು ಮಾಹಿತಿ ಎಲ್ಲ ತಗೋತೀವಿ ಓಕೆ ರೀ ಎಲ್ಲ ರೈತ ಬಂದವರು ಹಿಂಗೆ ಮಾಡ್ಕೊತೋದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ತುಂಬ ಧನ್ಯವಾದಗಳು ಸರ್ ನಮಸ್ಕಾರ ರೈತ ಬಂದವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮಡಬೋಳ್ ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಇದ್ದೀವಿ ನಮ್ಮ ಜೊತೆ ನಿಂಗಣ್ಣ ಯಾತನಾಳ್ ಸರ್ ಅವರು ಇದ್ದಾರೆ ಸುಮಾರು ಒಂದು 2 3 ತಿಂಗಳಿಂದ ನಮಗೆ ಫೋನ್ ಮಾಡ್ತಾ ಇದ್ದರು ಅವರು ಎಷ್ಟು ಎಕರೆ ಮೆಣಸಿನ ಗಿಡ ಆದ್ರೆ ನಿಮ್ಮದು 2 ಎಕರೆ 2 ಎಕರೆಯಲ್ಲಿ ಮೆಣಸಿನ ಗಿಡ ಮಾಡಿದ್ದಾರೆ ಈ ಮೆಣಸಿನ ಗಿಡಕ್ಕೆ ಹಲವಾರು ತರದ ವೈರಸ್ಗಳು ಬಂದು ಮತ್ತು ಅಭಿವೃದ್ಧಿ ಕೂಡ ಆಗ್ತಿರಲಿಲ್ಲ ನಮ್ಮ ವಿಡಿಯೋಗಳನ್ನು ನೋಡ್ತಾ ನೋಡ್ತಾ ಕೆಲವೊಂದು ಪ್ರಯೋಗಗಳನ್ನು ಮಾಡಿದ್ದಾರೆ ಅದರಲ್ಲಿ ಇಂಪ್ರೂವ್ಮೆಂಟ್ ಕೂಡ ಕಂಡಿದ್ದಾರೆ ನಮಗೆ ಫೋನ್ ಮಾಡಿ ಕರೆಸ್ಕೊಂಡಿದ್ದಾರೆ ಸರ್ ಅವರು ಕೂಡ ಇದರ ಬಗ್ಗೆ ಮಾಹಿತಿ ನೀಡ್ತಾರೆ ಸರ್ ನಿಮ್ಮದು ಎಷ್ಟು ಎಕರೆ ಹೊಲ ಆದ್ರೆ 15 ಎಕರೆ ಏನೇನು ಮಾಡಿರಿ ಕಬ್ಬ ಹತ್ತಿ ತೊಗರಿ ಮಾಡಿದ್ರಿ ಮೆಣಸಿ ಗಿಡ ರೀ ಹಾಂ ರೀ ಈಗ ಮೆಣಸಿ ಗಿಡಕ್ಕೆ ನೀವು ಮೊದಲೆಲ್ಲ ಏನೇನು ಕೊಟ್ಟಿದ್ರಿ ಮತ್ತೆ ಯಾಕೆ ಈಗ ಈ ನಮ್ಮ ಔಷಧಿಗಳು ಬಳಸಲಕತ್ತಿರಿ ಅದರ ಬಗ್ಗೆ ಹೇಳ್ರಿ ರಗಡ ಔಷಧಿ ತಂದು ಹೊಡೆದವ್ ರೀ ಅಂದ್ರೆ ವೈರಸ್ ಮುಟ್ರೋಗ ಕಂಟ್ರೋಲ್ ಆಗಿಲ್ಲ ರೀ ನೀವು ನಿಮ್ಮ ಹಿಡಿವೆ ನೋಡ್ಮೇಲೆ ರೀ ಇದು ಮಾಡಿ ಹೊಡಿಬೇಕಂತ ಮಾಡಿದೇವ್ ರೀ ಮಾಡ್ಮೇಲೆ ಹೊಡೆದ್ಮೇಲೆ ವೈರಸ್ ಅಂತ ಕಂಟ್ರೋಲ್ ಚಿಗುರು ಬರೋದು ಅದು ಮಜ್ಜಿಗೆ ತತ್ತಿ ಅವು ಹೊಡೆದ ಮೇಲೆ ನಮ್ಗೆ ಒಂದು ಚಿಗುರು ವೈರಸ್ ಬಂದಿದ್ದು ಚಿಗ್ಲಕತ್ತಿತ್ತು ಫಸ್ಟ್ ನಿಮ್ಗೆ ಗ್ಯಾರಂಟಿ ಹೆಂಗೆ ಬಂತು ರೀ ಅದು ನೋಡಿದ ಮೇಲೆ ಇಡುವೆ ನೋಡಿದ ಮೇಲೆ ರೀ ಮಾಡಿ ಫಸ್ಟ್ ಯಾವ್ದು ಹೊಡೆದ್ರಿ ರೀ ಎಲ್ಲ ಥರ ಬೇನೆಲಿ ರೀ ಎಲ್ಲ ಥರ ತಪ್ಪಲ ಗೋಮೂತ್ರದಾಗ ಮಾಡಿ ಗೋಮೂತ್ರ ಮಾಡಿವ್ ರೀ ಹಾಂ ರೀ ಮಾಡಿ ಹೊಡೆದವ್ ರೀ ಅದು ಹೊಡೆದ ಮೇಲೆ ಹೆಂಗೆ ಅನಿಸ್ತೀರಿ ನಿಮ್ಗೆ ಚಲೋ ಅನಿಸಿದ್ರಿ ರೀ ಹಾಂ ರೀ ಚಿಗುರ್ಬಿಡಕತ್ತೀರಿ ಅದಾದ್ಮೇಲೆ ಮಜ್ಜಿಗೆ ತತ್ತಿ ಅದು ಹೊಡೆದ್ರಿ ಅದನ್ನು ಚಲೋ ಬಿಟ್ಟದ್ರಿ ನಿಮ್ಗೆ ಏನು ಅನಿಸ್ತದ್ರಿ ಈಗ ನಮ್ಗರೆ ಪಾಸ್ ಅನಿಸಿದ್ರಿ ಹಾಂ ರೀ ಚಲೋ ಅನಿಸ್ ಚಲೋ ಆಂಟದ್ರಿ ಹಾಂ ರೀ ದಿನ ಮುಂಜಾದಿ ಹೊಲ್ದಾಗ ಹೆಜ್ಜೆ ಮುಂಜಾ ನೋಡಿದ ಚಿಗರ್ ದಿನ ಆ ಎಣ್ಣೆ ಹೊಡೆದಂಗೂ ಬಂದು ನೋಡ್ತೀವಿ ಈ ಎಣ್ಣೆ ಹೊಡೆದಾಗ ಚಿಗರ್ ಹಂಗ ಬಂದ ಹಂಗಿಲ್ಲ ಹೊಡೆದಂಗ ಚಿಗರ್ ಚಲೋ ಬರಕತ್ತು ಎರಡು ದಿನ ಹೊಡೆದಂಗ ಹಂಗೆ ಹೊಡ್ಲಿಕತ್ತೀವಿ ನೋಡಿ ರೈತ ಬಾಂಧವರು ಇವರು ಮೊದಲಿಗೆ ಎಲ್ಲ ಥರದ ತಪ್ಪಲುಗಳನ್ನು ಗೋಮೂತ್ರದಲ್ಲಿ ಬೇಯಿಸಿ ಸಿಂಪಡಣೆ ಮಾಡಿದ್ದಾರೆ ಅದು ಮಾಡಿದ್ಮೇಲೆ ಸ್ವಲ್ಪ ಭರವಸೆ ಅನಿಸಿದೆ ಆಮೇಲೆ ಅವರು ಈ ಥರ ಕ್ಲಿಯರ್ ಆದಂಗೆ ಮೊಟ್ಟೆ ಮಜ್ಜಿಗೆ ಮೊಟ್ಟೆ ಎಣ್ಣೆ ಮತ್ತು ಮೊಟ್ಟೆ ನಿಂಬೆ ರಸ ಈ ಥರ ಪ್ರಯೋಗಗಳನ್ನು ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಈ ಗಿಡಕ್ಕೆ ಪೂರ್ತಿ ವೈರಸ್ ಬಂದಿತ್ತಂತೆ OWDC ಇದಕ್ಕೆ ಬುಡಕ್ಕೆ ಹಾಕಿದ್ದಾರೆ ಮತ್ತು ಮೊಟ್ಟೆ ಮಜ್ಜಿಗೆ ಮೊಟ್ಟೆ ಎಣ್ಣೆನ ಸಿಂಪಡಣೆ ಮಾಡಿದ್ದಾರೆ ಇಲ್ಲೇ ಡಿಫ್ರೆನ್ಸ್ ಕಾಣ್ತಾ ಇದೆ ನೋಡಿರಿ ಇದು ವೈರಸ್ ಆಗಿರೋ ಗಿಡ ಇಲ್ಲೇ ಇದೆ ಇದ್ರ ಪಕ್ಕ ಹೊಸ ಚಿಗುರು ಬಂದಿದೆ ನೋಡ್ಬೋದಿಲ್ಲಿ ಇದು ವೈರಸ್ ಬಂದಿದ್ರೆ ಪೂರ ಚೂಂಟಿ ಹೋಗಿದೆ
ಭಾಳ ಬೇಕಲ್ಲಿ ನೋಡ ಮತ್ತೆ ಬಿಟ್ಟಿವ್ರಿ ಚಿಗರು ಹೊಂಟದ ನೋಡ್ರಿ ಇಲ್ಲಿ. ಇದು ಪೂರ ಲಾಸ್ ಆಗಿತ್ತನ್ರಿ ಗಿಡ? ಹಾ ಪೂರ ಇದು ಚಿಗರು ಹೊಂಟದ ನೋಡ್ರಿ ಫುಲ್ ಚಿಗರು. ಇವ್ರ ಹತ್ರ ಪೂರ್ತಿ ವೈರಸ್ ಬಂದು ಕಿತ್ತಾಕೋ ಪರಿಸ್ಥಿತಿಯಲ್ಲಿ ಇರುವಂಥ ಗಿಡಗಳು ಕೂಡ ಹೊಸ ಚಿಗುರು ಬರ್ತಾ ಇದೆ. ಮುಖ್ಯವಾಗಿ ಹೇಳೋದೇನೆಂದರೆ OWDC ಬಳಸ್ಕೊಂಡು ಬೇವಿನೆಣ್ಣೆನ ಬಳಸ್ಕೊಂಡು ನಾವು ಮೊಟ್ಟೆ ಮಜ್ಜಿಗೆ ಮೊಟ್ಟೆ ಒಳ್ಳೆಣ್ಣೆ ಮತ್ತು ನಿಂಬೆ ರಸ ಮೊಟ್ಟೆ ಈ ರೀತಿ ಪ್ರಯೋಗಗಳನ್ನು ಮಾಡ್ತಾ ಬಂದರೆ ಎಲೆ ಮುದುರು ರೋಗ ಆಗಲಿ ವೈರಸ್ ರೋಗ ಆಗಲಿ ಎಲ್ಲ ಸಮಸ್ಯೆಗಳನ್ನು ಕಂಟ್ರೋಲ್ ಮಾಡ್ಬೋದು. ಮುಖ್ಯವಾಗಿ ಬ್ಲ್ಯಾಕ್ ಥ್ರಿಪ್ಸ್ ಸಮಸ್ಯೆ ತುಂಬ ಈ ಮೆಣಸಿನ ಗಿಡದಲ್ಲಿ ಕಾಡ್ತಾ ಇದೆ. ಇಲ್ಲಿ ನೋಡ್ಬೋದು ಅಂಟು ಮೋಹಕ ಬಲೆಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಆ ರೀತಿ ಅಂಟು ಮೋಹಕ ಬಲೆಗಳನ್ನು ಅಳವಡಿಸ್ಕೊಂಡು ಮೊಟ್ಟೆ ಮಜ್ಜಿಗೆ ಮತ್ತು ಮೊಟ್ಟೆ ಎಣ್ಣೆನ ಸಿಂಪಡಣೆ ಮಾಡ್ತಾ ಬಂದರೆ ಕ್ರಮೇಣವಾಗಿ ಕಂಟ್ರೋಲ್ಗೆ ಬರ್ತಾ ಇದ್ದಾವೆ. ಅದಕ್ಕೆ ಸಾಕ್ಷಿ ಅಂದರೆ ಸಾರವ್ರ ತೋಟನೇ ನೋಡ್ಬೋದು. ನಮ್ಮ ಹೆಸರು ದೇವೇಂದ್ರ. ಹ್ಞೂ ರೀ, ನೀವು ಏನು ಬೆಳಿತೀರಿ? ನಾವು ಮೆಣಸಿನ ಗಿಡ ಹಚ್ಚೀವಿ ರೀ, ಕಬ್ಬು ಅದರಿ ಹಚ್ಚಿದ್ರಿ. ನಿಂಗಣ್ಣವ್ರ ತೋಟ ನೋಡಿದ್ರೆ ನಿಮ್ಗೆ ಏನು ಅನಿಸ್ತು ರೀ? ಅವ್ರದ್ದು ಭಾರಿ ಆಗ್ಯದ್ರಿ. ಅವ್ರದ್ದು ನಾವು ಅವರು ನಾವು ಎಲ್ಲರೂ ಇಬ್ಬರು ಕೂಡ ಮಾತಾಡ್ಕೊಂಡು ಮಾಡ್ಬೇಕಂತ ಮಾಡಿದೇವ್ರಿ. ಆದ್ರೆ ನಮಗೆ ಮಾಡೋದು ಆಗಲಿಲ್ಲ. ಅವ ಮಾಡಿದ್ರಿ, ಅವ ಏನು ಮಾಡಿದ್ರು ಒಂದು ಸಕ್ಸಸ್ ಆಗ್ಯದ್ರಿ. ನಾವು ಇವೆಲ್ಲ ಕೆಮಿಕಲ್ ತಂದು ಹೊಡೆದೀವಿ, ನಮಗೆ ಸಕ್ಸಸ್ ಆಗಿಲ್ಲ. ಈಗ ಅವ್ರು ಮಾಡಿದ್ಮೇಲೆ ನೀವು ಎಷ್ಟು ಖರ್ಚು ಮಾಡಿರಿ? ನಾವು ಈಗ ಮತ್ತೆ ಒಂದು 10,000 ಮುಂದೆ ಖರ್ಚು ಆಗ್ಯದ್ರಿ. ಖರ್ಚು ಆದ್ರೆ ನಮ್ದು ಈ ಸೇಮ್ ಇನ್ನೂ ಸಕ್ಸಸ್ ಆಗಿಲ್ಲ. ಇನ್ನಾದರೂ ನೋಡೋಕ್ಕಾಗಿ ನಮ್ಮ ಇನ್ನೂ ಮುಟ್ರವ ಚಿಕ್ಕ ರೋಗವ ಅವು ಡೊಂಕಾಯಿ ಡೊಂಕಲ್ಗತ್ತವ ಏನಾದ್ರೂ ಒಟ್ಟು ಕ್ಲಿಯರ್ ಆಗಲ್ಗವ. ಅದ್ರ ನಾವು ಇದೇ ಪ್ರಯತ್ನ ಮಾಡ್ಬೇಕಂತೇಳಿ ಮಾಡಕತ್ತೀವಿ. ಇಲ್ಲೇ ಕಾಣ್ತದಲ್ರಿ, ಈಗ ಒಂದು ತಿಂಗಳದಾಗೆ ನೀವು 10,000 ರೂಪಾಯಿ ಖರ್ಚು ಮಾಡಿರಿ, ಅವ್ರು 10,000 ರೂಪಾಯಿಗೆ ಉಳಿಸ್ಯಾರ. ನಿಮ್ಕ ಅವ್ರದೇ ಚಲೋ ಅದ ಅಂತ ಹೇಳ್ತೀರಿ? ಅವ್ರ ಚಲೋ ಆಗ್ಯಾದ್ರಿ. ಅದು ರೊಕ್ಕನ ಉಳಿದವಲ್ರಿ, ರೊಕ್ಕ ಅವ್ರು ಉಳಿದವ್ರಿ, ನಮ್ಗೆ ಹೋದವ್ರಿ ರೊಕ್ಕ. ಮತ್ತೆ ಗಿಡನ ಲಾಸ್ ರೀ? ಹ್ಞೂ, ಗಿಡನ ಲಾಸ್ ಆಗ್ಯಾವ್ರಿ. ಆದ್ರೂ ಅವ್ರು ಬರೀ ಚೊಕ್ಕ ಆಗ್ಯಾವ್ರಿ, ಎಲ್ಲ ಕ್ಲಿಯರ್ ಆಗ್ಯದ, ಮುಟ್ರು ಕ್ಲಿಯರಿ, ವೈರಸ್ ಕ್ಲಿಯರ್ ಹೊಂಟದ್ರಿ. ನಿಮ್ಗೆ ಹೆಂಗ ಅನಿಸ್ತದ್ರಿ ಇದು ನೋಡಿ? ಹೆಂಗ ಅನಿಸ್ತದೆ ಇದು ನೋಡಲಿಕ್ಕೆ? ಇದೇ ಮಾಡ್ಬೇಕು, ಎಲ್ಲರೂ ಪ್ರತಿಯೊಬ್ಬರು ರೈತರು ಇದೇ ಮಾಡ್ಬೇಕಂತ ಅನಿಸ್ಲಿಕ್ಕೆ ಸರ್ ನಮ್ಗೆ. ರೀ, ನೀವು ಮಾಡ್ತೀರಿ? ನಾವು ಮಾಡ್ಬೇಕಂತೇಳಿ ಎಲ್ಲ ರೆಡಿ ಮಾಡೀವ್ರಿ. ಈಗ ನಾಳೆದಿಂದ ಈಗೆಲ್ಲ ತತ್ತಿ ಇದು ಮಜ್ಗಿರಿ ಬೆಲ್ಲ ಎಲ್ಲ ಕಲಿಸಿ ರೆಡಿ ಮಾಡಿಟ್ಟೀವ್ರಿ. ಇವತ್ತು ಹೊಡಿತೀವಿ ರೀ ನಾವು, ಇವತ್ತು ಇನ್ನೆಲ್ಲ ಏನು ಉಳಿದಿದ್ದೆಲ್ಲ ಮಾಡ್ತೀವ್ರಿ ನಾವು ಇನ್ನು ಮುಂದೆ. ಸರ್, ಇದಕ್ಕೆ ಬಡ್ಡಿಗೆ ಏನೇನು ಕೊಟ್ಟಿರಿ? ಮೇಲೆ ತಿಪ್ಪೆ ಗೊಬ್ಬರ ಹಾಕಿವ್ರಿ. ಹಾಂ ರೀ, ಆಮೇಲೆ ಡಿಕಂಪೋಸ್ ಹಾಕಿವ್ರಿ ಮೇಲೆ ಬಿಟ್ಕೊಂತ. ಹಾಂ, ಮೇಲೆ ಬಿಟ್ಕೊತ. ನೋಡಿದ್ರಲ್ಲ ರೈತ ಬಂದವರೇ, ವೇಸ್ಟ್ ಡಿಕಂಪೋಸರ್ ಮತ್ತು ಕೊಟ್ಟಿಗೆ ಗೊಬ್ಬರನ ಬುಡಕ್ಕೆ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮೇಲೆ ಮೊಟ್ಟೆ ಮಜ್ಜಿಗೆ ಮತ್ತು ಮೊಟ್ಟೆ ಎಣ್ಣೆ ಈ ರೀತಿ ನಮ್ಮ ವಿಡಿಯೋಗಳನ್ನು ನೋಡಿಕೊಂಡು ಒಂದೊಂದೇ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಫಲಿತಾಂಶವನ್ನು ಕಂಡಿದ್ದಾರೆ. ವೈರಸ್ ರೋಗ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಮತ್ತು ಹೂಗಳು ಕೂಡ ಬಿಡ್ತಾ ಇದ್ದಾವೆ. ಈ ರೀತಿಯಾಗಿ ಕಡಿಮೆ ಖರ್ಚಿನಲ್ಲಿ ನಾವು ಬೆಳೆನ ಇಂಪ್ರೂವ್ ಮಾಡ್ಕೋಬೋದು. ಈ ವಾತಾವರಣದ ವೈಪರೀತ್ಯದಿಂದ ಹಲವಾರು ಸಮಸ್ಯೆಗಳು ಬರ್ತಾ ಇದ್ದಾವೆ. ಬ್ಲ್ಯಾಕ್ ಥ್ರಿಪ್ಸ್ ಸಮಸ್ಯೆ ತುಂಬ ಕಾಡ್ತಾ ಇದೆ ಮತ್ತು ವೈರಸ್ಗಳು ಬರ್ತಾ ಇದ್ದಾವೆ. ಇವೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಸುಮಾರು ಖರ್ಚು ದುಡ್ಡು ಖರ್ಚಾಗ್ತಾ ಇದೆ. ಅದು ಖರ್ಚು ಕಡಿಮೆ ಮಾಡಿಕೊಂಡು ಅದರಲ್ಲೇ ನಾವು ಸಾವಯವ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಉಪಯೋಗ ಮಾಡಿಕೊಂಡ್ರೆ ಒಳ್ಳೆಯ ಲಾಭನ ಪಡಿಬೋದು. ನಮ್ಮ ಬೆಳೆ ಕೂಡ ತುಂಬ ಚೆನ್ನಾಗಿ ಬೆಳೆಸ್ಬೋದು. ಅಷ್ಟೇ ಅಲ್ಲದೆ ಇವರು ಟ್ರೈಕೋಡರ್ಮ ಕೂಡ ಯೂಸ್ ಮಾಡಿದ್ದಾರೆ, ಬುಡಕ್ಕೆ ಟ್ರೈಕೋಡರ್ಮ ಬಿಟ್ಟಿದ್ದಾರೆ, ಅದರಿಂದ ಕೂಡ ಕಂಟ್ರೋಲ್ ಆಗಿದೆ. ಈ ರೀತಿಯಾಗಿ ಸಾವಯವ ಜೈವಿಕ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಇಂಪ್ರೂವ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ, ಎಲ್ರಿಗೂ ಇದರ ಅನುಕೂಲ ಆಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.